ಒಂದು ರಾತ್ರಿ ಕವಿತಾ ಕೊಮರಯ್ಯನನ್ನ ತುಂಬಾ ಪ್ರೀತಿಯಿಂದ ಹತ್ರಕ್ಕೆ ಎಳೆದುಕೊಳ್ತಾಳೆ. ಆದ್ರೆ ಇಬ್ಬರು ಕೂಡ ಮಲಗಿದಂತ ಸಂದರ್ಭದಲ್ಲಿ ಕೊಮರಯ್ಯ ಅವಳ ಕುತ್ತಿಗೆಯನ್ನ ಕಟ್ ಮಾಡಿ ಅವಳ ರಕ್ತವನ್ನ ಒಂದು ಬಟ್ಟಲ್ನಲ್ಲಿ ಹಿಡಿದುಕೊಳ್ತಾನೆ ಮತ್ತು ರಹಸ್ಯವಾದಂತ ಒಂದು ಪ್ಲೇಸ್ ಅಲ್ಲಿ ಬೆತ್ತಲೆಯಾಗಿ ಕೂತ್ಕೊಂಡು ಬಲಿಪೂಜೆಯನ್ನ ಸ್ಟಾರ್ಟ್ ಮಾಡ್ತಾನೆ. ಆನಂತರ ಕವಿತಾಳ ರಕ್ತವನ್ನ ಕುಡಿತಾನೆ ಮತ್ತು ಅದೇ ರಕ್ತವನ್ನ ತನ್ನ ಮೈಗೆಲ್ಲ ಬಳಿದುಕೊಳ್ತಾನೆ. ಆನಂತರ ಯಾವ್ಯಾವುದೋ ಮಂತ್ರಗಳನ್ನ ಜೋರಾಗಿ ಹೇಳ್ತಾ ಹೇಳ್ತಾ ಕವಿತಾಳ ರಕ್ತವನ್ನ ತನ್ನ ತಲೆಯ ಮೇಲೆ ಸುರಿದುಕೊಂಡು ತನ್ನ ರಣಭೀಕರ ಪೂಜೆಯನ್ನ ಪೂರ್ತಿ ಮಾಡ್ತಾನೆ. ಇದೆಲ್ಲವನ್ನೂ ಕೇಳ್ತಾ ಇದ್ದಂತ ಬಲ್ಜಿಯ ಕೈಕಾಲುಗಳು ನಡುಗ್ತಾ ಇರ್ತವೆ. ಸೊ ಅದೇ ಟೈಮ್ಗೆ ಸರಿಯಾಗಿ ಜಾಸ್ತಿಪಲ್ಲಿಯ ಎಸ್ಐ ರವೀಂದ್ರ ಅಲ್ಲಿಗೆ ಎಂಟರ್ ಆಗಿ, ಬೇಶ್ ಕುಮಾರಯ್ಯ, ನಿನ್ನ ಸ್ಟೋರಿಯಲ್ಲಿ ಇಷ್ಟೊಂದು ಟ್ವಿಸ್ಟ್ಗಳಿದಾವ, ಕೇಳ್ತಾ ಇದ್ರೆ ಮೈಯಲ್ಲಿ ಚಳಕು ಬರ್ತಾ ಇದೆ. ಸರಿ, ನಾನು ಯಾರು ಅಂತ ನಿನ್ಗೆ ಗೊತ್ತಾಗಿಲ್ಲ ಅಲ್ವಾ? ನಾನು ನಿಮ್ಮ ಊರಿಗೆ ಹೊಸದಾಗಿ ಬಂದಿರುವಂತಹ ಎಸ್ಐ ರವೀಂದ್ರ ಅಂತಾನೆ. ನಾನು ನಿನ್ನ ತಮ್ಮನಾದಂತ ಜಂಗಯ್ಯನನ್ನ ಇಟ್ಕೊಳ್ಬೇಕು ಅಂತ ಹುಡುಕಾಡ್ತಾ ಇದ್ದೆ. ಆದ್ರೆ ಗೋಲ್ಡ್ ತರ ನೀನೇ ಸಿಕ್ಬಿಟ್ಟೆ ಅನ್ಕೊಂಡು ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಕೊಮರಯ್ಯ ನಾನು ಬರಲ್ಲ ಅಂತಾನೆ. ಅದಕ್ಕೆ ಎಸ್ಐ, ಅರೆ ಕೊಮರಯ್ಯ, ಪಾಪ ಅಮಾಯಕರನ್ನೆಲ್ಲ ಯಾಕೆ ಕೊಂದಾಗ್ದೆ? ಅವರೆಲ್ಲ ನಿನಗೆ ಏನ್ ಪಾಪ ಮಾಡಿದ್ರು ಅಂತ ಕೇಳ್ತಾನೆ. ಅದಕ್ಕೆ ಕೊಮರಯ್ಯ, ಸರ್, ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ. ಒಂದು ಒಳ್ಳೆಯದು ಜರುಗಬೇಕು ಅಂದ್ರೆ ಇನ್ನೊಂದು ಕೆಟ್ಟದ್ದು ಸಾಯಲೇಬೇಕು ಅಂತಾನೆ. ಆದ್ರೆ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಕೂಡ ಅರ್ಥವಾಗೋದಿಲ್ಲವಾದ್ರೂ ನನ್ನ ನಿಲ್ಲೇ ಬಿಟ್ಟು ಹೊರಟೋಗಿ ಅಂತ ಹೇಳ್ತಾನೆ. ಅದಕ್ಕೆ ಎಸ್ಐ ರವೀಂದ್ರ, ಯಾಕೆ ಗೊತ್ತಿಲ್ಲ, ನೀನು ಇದೆಲ್ಲವನ್ನು ಕೂಡ ದೇವಸ್ಥಾನಕ್ಕೋಸ್ಕರ ಮಾಡ್ತಾ ಇದ್ದೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತಾನೆ. ಅದಕ್ಕೆ ಕೊಮರಿ, ಹೌದಾ? ಹಾಗಾದ್ರೆ ನನ್ನ ಫಾದರ್ ಹೇಗೆ ಸತ್ತೋದ್ರು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿನೇ ಇರುತ್ತಲ್ವಾ? ನನ್ನ ತಂದೆಯ ಸಾವಿಗೆ ಒಂದು ಅರ್ಥವನ್ನ ಹುಡ್ಕೊಂಡು ಬರ್ತೀನಿ, ಹಾಗೇನೆ ದೊಡ್ಡದಾದ ನಿಧಿಯೊಂದಿಗೆ ಬಂದು ನಮ್ಮೂರಿನ ಜನರ ಬದುಕುಗಳನ್ನೇ ಬದಲಾಯಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಎಸ್ಐ ರವೀಂದ್ರ, ಊರಿನ ಜನರ ಬದುಕುಗಳನ್ನ ಬದಲಾಯಿಸೋದಕ್ಕೆ ಗೌರ್ಮೆಂಟ್ ಇದೆ, ಅದೆಲ್ಲ ನಿನ್ಗಾಕ್ಬೇಕು ಅಂತಾನೆ. ಅದಕ್ಕೆ ಕೊಮರಯ್ಯ, ಸರ್, ನಿಮ್ಮ ಗೌರ್ಮೆಂಟ್ ಕೂಡ ನಮ್ಮೂರಿನ ಸರ್ಪಂಚ್ ತರದ್ದೇನೆ, ಯಾವತ್ತಿಗೂ ಕೂಡ ಬದಲಾಗೋದಿಲ್ಲ ಅಂತೇಳಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತಾನೆ. ಸರ್, ಅಲ್ಲಿರುವಂತ ನಿಧಿಯನ್ನ ಹೊರಕ್ಕೆ ತೆಗೆಯೋದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ, ನಾನು ನಿಧಿಗೋಸ್ಕರನೇ ಹುಟ್ಟಿದ್ದೀನಿ. ಎಷ್ಟೋ ಅಮಾವಾಸ್ಯೆಗಳಲ್ಲಿ ಹುಣ್ಣಿಮೆಗಳಲ್ಲಿ ಒಂದು ಪ್ರಾಣಿ ಇರದಂತ ಕಾಡುಗಳಲ್ಲಿ ಪೂಜೆಯನ್ನ ಮಾಡಿದ್ದೀನಿ ಮತ್ತು ಅದಕ್ಕಾಗಿ ನನಗೆ ಇಷ್ಟವಾದವರನ್ನು ಕೂಡ ಕೊಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದರಿಂದಾಗಿ ಎಸ್ಐ ರವೀಂದ್ರಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನು ಕೊಮರಯ್ಯನನ್ನ ಅರೆಸ್ಟ್ ಮಾಡೋದಕ್ಕೆ ಅವನ ಮೇಲೆ ಮುಗಿಬೀಳ್ತಾನೆ. ಆಗ ಇಬ್ಬರ ನಡುವೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಆನಂತರ ಕೊಮರಯ್ಯ ಮಂತ್ರಗಳನ್ನ ಹೇಳ್ತಾ ಹೇಳ್ತಾ ಆ ಕಾಡಿನಲ್ಲಿ ಕಣ್ಮರೆಯಾಗಿ ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಆನಂತರ ಬಲ್ಜಿ ಎಸ್ಐ ರವೀಂದ್ರ ಹತ್ರಕ್ಕೆ ಹೋಗಿ, ಸರ್, ನಾನು ಕೇರಳ ಬಂದಿದ್ದೀನಿ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ರವೀಂದ್ರ, ನೀನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ಯಲ್ವಾ, ಹಾಗಾಗಿ ನೀನು ಕೇರಳಕ್ಕೆ ಬಂದೇ ಬರ್ತೀಯ ಅಂತ ಗೊತ್ತಿತ್ತು. ಜೊತೆಗೆ ಅವತ್ತು ನೀನು ಮಾತಾಡಬೇಕಾದ್ರೆ ನಾನು ಫೋನನ್ನು ತೆಗೆದುಕೊಂಡಿದ್ನಲ್ವಾ, ಆ ಟೈಮಲ್ಲಿ ನಿನ್ನ ಫೋನಲ್ಲಿ ಒಂದು ಲೊಕೇಶನ್ ಟ್ರ್ಯಾಕರ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದೆ, ಹಾಗಾಗಿ ನೀನು ಎಲ್ಲೇ ಹೋದ್ರೂ ಕೂಡ ನನಗೆ ಗೊತ್ತಾಗ್ತಾ ಇತ್ತು, ಹಾಗಾಗಿನೇ ನಾನು ನಿನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದೆ ಅಂತ ಹೇಳ್ತಾನೆ. ಆಗ ಬಲ್ಜಿ ಹೇಳ್ತಾನೆ, ಸರಿ ಸರ್, ಈಗ ನಮ್ಮ ಕೋಮಿರಿಯನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ? ಅವನಂತೂ ಈಗ ತುಂಬ ಚೇಂಜ್ ಆಗಿ ಹೋಗಿದ್ದಾನೆ. ನಮ್ಮೂರಲ್ಲೇ ಕವಿತಾಳನ್ನ ಕೊಲ್ಬೇಕು ಅನ್ಕೊಂಡು ಸರ್ಪಂಚ್ ಮಗಳನ್ನ ಕೊಂದಾಕಿದ್ದಾನೆ, ಮತ್ತೆ ಕವಿತಾಳನ್ನು ಕೂಡ ಕೇರಳಕ್ಕೆ ಕರ್ಕೊಂಡು ಬಂದು ಇಲ್ಲಿ ಕೊಂದಾಕ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಅದನ್ನು ಕೇಳುತ್ತಲೇ ಎಸ್ಐ ರವೀಂದ್ರ ತುಂಬಾ ಶಾಕ್ ಆಗ್ತಾನೆ. ತಕ್ಷಣ ಅವನು ಬಲ್ಜಿ ಹತ್ರಕ್ಕೆ ಬಂದು, ಅರೆ ಬಲ್ಜಿ, ನೀನು ಹೃದಯವನ್ನ ಗಟ್ಟಿ ಮಾಡ್ಕೋ, ನಾನೀಗ ಹೇಳುವಂತ ವಿಷಯವನ್ನ ಕೇಳಿ ನಿನ್ನ ಆರ್ಟಿ ನಿಂತೋಗ್ಬೋದು ಅಂತ ಹೇಳ್ತಾನೆ. ಇನ್ನು ಅದೇನು ಅಂತ ಬಲ್ಜಿ ಅನ್ಕೊಳ್ತಾ ಇರ್ಬೇಕಾದ್ರೆ ಎಸ್ಐ ರವೀಂದ್ರ ಹೇಳ್ತಾನೆ, ಅರೆ ಬಲ್ಜಿ, ಈ ಕೊಮರಯ್ಯ ಕೇರಳಕ್ಕೆ ಕರ್ಕೊಂಡು ಬಂದು ಕೊಂದಿದ್ದು ಕವಿತಾಳನ್ನ ಅಲ್ಲ, ನಿನ್ನ ಹೆಂಡತಿಯಾದಂತ ರಾಮಲಾಳನ್ನ ಅಂತ ಹೇಳ್ತಾನೆ. ಆಗ್ಲೇ ನಮಗೆ ಅಸಲು ಏನ್ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಕೊಮರಯ್ಯ ತನ್ನ ದೊಡ್ಡಪ್ಪನ ಜೊತೆ ಸೇರಿ ಕವಿತಾಳ ಮೇಲೆ ಯಂತ್ರವಿದ್ಯೆಯನ್ನ ಪ್ರಯೋಗ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮಲ್ಲಿ ಒಂದು ಗರುಡ ಬಂದು ಆ ಪೂಜೆಯ ನಡುವೆ ಆತಂಕವಾಗಿ ಪರಿಣಮಿಸುತ್ತೆ. ಇದರಿಂದಾಗಿ ಕೊಮರಯ್ಯ ಮಂತ್ರಗಳನ್ನ ಹೇಳೋದನ್ನ ನಿಲ್ಲಿಸ್ತಾನೆ. ಇದರಿಂದಾಗಿ ಪೂಜೆಯಲ್ಲಿದ್ದಂತ ಕವಿತಾ ಮಂತ್ರಗಳನ್ನ ಹೇಳೋದನ್ನ ನಿಲ್ಲಿಸಿದ್ದರಿಂದ ಕೆಳಕ್ಕೆ ಬಿದ್ದು ಅಲ್ಲೇ ಸತ್ತು ಹೋಗ್ತಾಳೆ. ಇನ್ನು ಕವಿತಾ ಸತ್ತು ಹೋಗಿದ್ದನ್ನ ನೋಡಿದಂತಹ ಕೊಮರಯ್ಯ ದೊಡ್ಡಪ್ಪ ಅದನ್ನ ಕೊಮರಿಕೆ ಹೇಳೋದಿಲ್ಲ. ಒಂದ್ ವೇಳೆ ಹೇಳ್ಬಿಟ್ರೆ ಆ ನಿಧಿಯನ್ನ ಪಡ್ಕೊಳ್ಳೋದ್ರಲ್ಲಿ ಕೊಮರಯ್ಯ ಅರ್ಹತೆಯನ್ನ ಕಳೆದುಕೊಳ್ತಾನೆ ಅಂತ ಹೇಳೋದಿಲ್ಲ. ಆನಂತರ ಆತ ಏನೋ ಒಂದು ಪ್ಲಾನ್ ಮಾಡ್ತಾನೆ ಮತ್ತು ಕೊಮರಿ ಹತ್ರಕ್ಕೆ ಹೋಗಿ, ಕೊಮರಿ, ಇಲ್ಲಿ ಪೂಜೆ ಪೂರ್ತಿಯಾಗಿದೆ, ನಾಳೆ ನೀನು ಸರ್ಪಂಚ್ ಮಗಳ ಚಿತೆ ಹತ್ರ ಪೂಜೆಯನ್ನ ಮಾಡಿ ಮಾನ್ಯ ದಿನ ಪಕ್ಕದ ಊರಿನಲ್ಲಿರುವಂತಹ ರೈಲ್ವೆ ಸ್ಟೇಷನ್ಗೆ ಬಾ, ನಾನು ಅಲ್ಲಿಗೆ ಕವಿತಾಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಇನ್ನು ಕೊಮರಿ ಅಲ್ಲಿಂದ ಹೊರಟು ಹೋದ ನಂತರ ಆತ ಕವಿತಾಳ ಕೂದಲುಗಳನ್ನ ಕಟ್ ಮಾಡಿ ಕವಿತಾಳ ಸ್ಕಿನ್ನಿಂದ ತಾಯತಗಳನ್ನ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಬಲ್ಜಿ ಹೆಂಡತಿ ರಾಮಲ ಬಂದು, ಏನಾಯ್ತು ಮಾವ, ನನ್ನ ನ್ಯಾಕ್ ಬರೋದಕ್ಕೆ ಹೇಳಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಕೊಮರಿಯ ದೊಡ್ಡಪ್ಪ, ನೋಡ್ ರಾಮಲ, ನಾನು ನಿನಗೆ ನಿನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಮಾತನ್ನ ಕೊಟ್ಟಿದ್ದೆ ಮತ್ತು ಈಗ ಅದನ್ನ ನಿಜ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ನೀನು ಚಿಕ್ಕ ವಯಸ್ಸಿನಿಂದಲೇ ಕೊಮರಿಯ ಜೊತೆ ಬದುಕಬೇಕು ಅನ್ಕೊಂಡಲ್ವಾ, ಈಗ ಅದು ನಡೆಯುತ್ತೆ, ಆದ್ರೆ ನೀನು ನಾನು ಹೇಳ್ದಂತೆ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರಾಮುಲ, ಹೌದಾ ಮಾವ, ಹಾಗಾದ್ರೆ ನಾನೇನ್ ಮಾಡ್ಬೇಕು ಅಂತಾಳೆ. ಅದಕ್ಕೆ ಆತ, ನೀನು ಆ ಕೊಮರಿ ಏನ್ ಹೇಳ್ತಾನೋ ಅದನ್ನೇ ಮಾಡು,
ಅವನು ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋದ್ರು ಕೂಡ ಅವನ ಜೊತೆಯಲ್ಲಿ ಹೋಗು, ಆನಂತರ ಅವನೇ ನಿನಗೆ ದಕ್ತಾನೆ ಅಂತ ಹೇಳ್ತಾನೆ. ಜೊತೆಗೆ ನಾನು ನಿನಗೊಂದು ತೀರ್ಥವನ್ನ ಕೊಡ್ತೀನಿ, ಡೈಲಿ ಅದನ್ನ ಕೊಮಿರಹಿನಿಗೆ ಕುಡಿಸು, ಹಾಗೇನೆ ಒಂದಷ್ಟು ದಿನಗಳ ಕಾಲ ನಿನ್ನ ಮುಖವನ್ನ ಅವನಿಗೆ ತೋರಿಸೋದಕ್ಕೆ ಹೋಗ್ಬೇಡ. ಸೊ ಆನಂತರ ಎಲ್ಲವೂ ಕೂಡ ಸೆಟ್ ಆಗಿ ಹೋಗುತ್ತೆ ಅಂತ ಹೇಳ್ತಾನೆ. ಸೊ ಇದರಿಂದ ಖುಷಿಯಾದಂತ ರಾಮುಲ ಅಲ್ಲಿಂದ ಮನೆಗೆ ಹೊರಟು ಹೋಗ್ತಾಳೆ. ಇನ್ನು ಮಾರನೇ ದಿನ ಬೆಳಿಗ್ಗೆನೆ ಅವರ ದೊಡ್ಡಪ್ಪ ಕೊಮಿರಿಗೆ ಒಂದು ತೀರ್ಥವನ್ನ ಕೊಟ್ಟು ಕುಡಿಯುವಂತೆ ಹೇಳ್ತಾನೆ. ಅದನ್ನ ಕುಡಿದ ನಂತರ ಕುಮರಯ್ಯನಿಗೆ ರಾಮುಲ ಕವಿತಾಳಾಗೆ ಕಾಣಿಸತೊಡಗುತ್ತಾಳೆ. ತಕ್ಷಣ ರಾಮುಲಾಳನ್ನ ನೋಡಿದಂತಹ ಕುಮರಯ್ಯ ಕವಿತಾ ಅನ್ಕೊಂಡು ಅವಳನ್ನ ಕೇರಳಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಇನ್ನು ಅಲ್ಲಿಗೆ ಹೋದ ನಂತರ ರಾಮುಲ ಜೊತೆ ಕುಮರಯ್ಯ ಒಂದಷ್ಟು ದಿನಗಳನ್ನ ಕಳೀತಾನೆ. ಆನಂತರ ಒಂದಿನ ಬಲಿಪೂಜೆಗಾಗಿ ಕವಿತಾ ಅನ್ಕೊಂಡು ರಾಮುಲಾಳನ್ನ ಬಲಿ ಕೊಡ್ತಾನೆ. ಇನ್ನು ಇದೆಲ್ಲವನ್ನೂ ಕೂಡ ಕೇಳಿದಂತ ಬಲ್ಜಿಗೆ ತುಂಬಾ ಕೋಪ ಬರುತ್ತೆ. ಹೀಗಾಗಿ ಅವನು ಎಸ್ ಐ ರವೀಂದ್ರನನ್ನ ಹಿಡ್ಕೊಂಡು ಅಸಲು ಕುಮರಯ್ಯನಿಗೆ ರಾಮುಲಗೆ ಏನ್ ಸಂಬಂಧ ಸರ್ ಅಂತ ಕೇಳ್ತಾನೆ. ಹಾಗೆ ಎಸ್ ಐ ರವೀಂದ್ರ ರಾಮುಲ ಬಗ್ಗೆ ಹೇಳ್ತಾನೆ, ಈ ರಾಮುಲ ಯಾರೋ ಅಲ್ಲ, ಈ ಕೊಮರೆಯನ್ನ ದೊಡ್ಡಪ್ಪನಿಗೆ ಸೋದರ ಸೊಸೆ ಆಗ್ತಾಳೆ. ಇನ್ನು ರಾಮುಲ ತಿಂಗಳುಗಳು ತುಂಬುವುದಕ್ಕೆ ಮುಂಚೆನೆ ಹುಟ್ಟಿರ್ತಾಳೆ. ಹೀಗಾಗಿ ಡಾಕ್ಟರ್ ರಾಮುಲಾಳನ್ನ ಚೆಕ್ ಮಾಡಿ ಈ ಹುಡುಗಿಯ ಮಾನಸಿಕ ಬೆಳವಣಿಗೆ ಅಷ್ಟಕ್ಕಷ್ಟೇ ಇರುತ್ತೆ ಅಂತ ಹೇಳಿರ್ತಾರೆ. ಹೀಗಾಗಿ ಆತ ರಾಮುಲಾಳನ್ನ ತನ್ನ ಹತ್ರ ಬೆಳೆಸದೆ ಒಂದು ಹಾಸ್ಪಿಟಲ್ನಲ್ಲಿ ಇಟ್ಟು ಬೆಳೆಸ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ಕೊಮಿರಿ ತನ್ನ ದೊಡ್ಡಪ್ಪನ ಜೊತೆ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಆಗ ರಾಮುಲ ಕೊಮಿರಿಯನ್ನ ನೋಡಿ ತುಂಬಾ ಇಷ್ಟಪಟ್ಟಿರ್ತಾಳೆ. ಇನ್ನು ಕೊಮರಯ್ಯ ಕೂಡ ವರಸೆಯಲ್ಲಿ ಭಾವ ಆಗ್ತಾ ಇದ್ದರಿಂದ ಅವನನ್ನ ಅವನಿಗೆ ಗೊತ್ತಾಗದಂತೆ ಉಚಿತರ ಪ್ರೀತಿಸ್ತಾ ಇರ್ತಾಳೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ಕೊಮಿರಿಯ ದೊಡ್ಡಪ್ಪ ಕೊಮರಯ್ಯ ಮತ್ತು ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಇದಾದ ನಂತರ ವರ್ಷಗಳು ಉರುಳಿ ಹೋಗ್ತವೆ. ಕೊಮಿರಯ್ಯ ಲಕ್ಷ್ಮಿಯನ್ನ ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಇನ್ನು ಅದನ್ನು ನೋಡಿದಂತ ಅವರ ದೊಡ್ಡಪ್ಪ ಶಾಕ್ ಆಗಿ ಹೋಗಿರ್ತಾನೆ. ಇನ್ನು ಆ ವಿಷಯವನ್ನ ತಿಳ್ಕೊಂಡಂತ ರಾಮುಲ ಎಲ್ಲಾ ಕಡೆ ಹುಚ್ಚಿಡಿದವಳಂತೆ ಬಿಹೇವ್ ಮಾಡತಾಡುತ್ತಾಳೆ. ಆ ಟೈಮಲ್ಲಿ ಕೊಮರಿಯ ದೊಡ್ಡಪ್ಪ ರಾಮುಲ ಹತ್ರಕ್ಕೆ ಬಂದಿರ್ತಾನೆ. ರಾಮುಲ, ಅವನು ಮದುವೆ ಆಗಿರ್ಬೋದು, ಆದ್ರೆ ನಾನು ನಿಮ್ಮಿಬ್ಬರನ್ನು ಒಂದಾಗಿಸ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಸೊ ಇದಾದ ನಂತರ ರಾಮುಲ ನಾರ್ಮಲ್ ಆಗಿರ್ತಾಳೆ. ಆನಂತರ ಅವಳನ್ನ ಬಲ್ಜಿಗೆ ಮದುವೆ ಮಾಡಿ ಕೊಮರಯ್ಯನ ಮನೆ ಪಕ್ಕದಲ್ಲೇ ವ್ಯವಸ್ಥೆಗಳನ್ನ ಮಾಡಿ ಕೊಟ್ಟಿರ್ತಾನೆ. ಆದ್ರೆ ಕೊಮರಯ್ಯನಿಗೆ ಇದೆಲ್ಲವೂ ಕೂಡ ಗೊತ್ತಿರೋದಿಲ್ಲ. ಇನ್ನು ಈ ಕಡೆ ಇದೆಲ್ಲವನ್ನು ಕೂಡ ಕೇಳ್ತಾ ಇದ್ದಂತಹ ಬಲ್ಜಿ ಶಾಕ್ ಅಲ್ಲಿರ್ತಾನೆ. ಅಸಲು ಅವನಿಗೆ ಇದೆಲ್ಲ ಏನು ಯಾಕೆ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಆಗ ಅವನು ಎಸ್ ಐಗೆ, ಸರ್ ನೀವು ಇದೆಲ್ಲವನ್ನು ಕೂಡ ಹೇಗೆ ತಿಳ್ಕೊಂಡ್ರಿ ಅಂತ ಕೇಳ್ತಾನೆ. ಆಗ ಎಸ್ ಐ ರವೀಂದ್ರ ನಡೆದಿದ್ದನ್ನೇ ಹೇಳ್ತಾನೆ. ಅವತ್ತೊಂದಿನ ಎಸ್ ಐ ರವೀಂದ್ರ ಹೈದರಾಬಾದ್ ನಲ್ಲಿರುವಂತಹ ಸಿಮ್ರನ್ ಮನೆಗೆ ಹೋಗಿದ್ದಾಗ ಸಿಮ್ರನ್ ನ ಜೊತೆಯಲ್ಲಿದ್ದಂತ ಅವಳ ಫ್ರೆಂಡ್ ನ ಫೋಟೋ ಕಾಣಿಸಿರುತ್ತೆ. ಹೀಗಾಗಿ ಅವನು ಅವಳ ಫ್ರೆಂಡ್ ಹತ್ರಕ್ಕೆ ಹೋಗಿ ಸಿಮ್ರನ್ ಬಗ್ಗೆ ಕೇಳ್ತಾನೆ. ಆಗ ಯುವತಿ ಜಾಸ್ತಿಪಲ್ಲಿಯಲ್ಲಿರುವಂತಹ ದೇವಾಲಯದ ಬಗ್ಗೆ ಹೇಳ್ತಾಳೆ. ನಿಮ್ಮ ಊರಿನಲ್ಲಿರುವಂತಹ ದೇವಸ್ಥಾನದಲ್ಲಿ ತುಂಬಾನೇ ಮಿಸ್ಟ್ರಿ ಇದೆ. ಇನ್ನು ಸಿಮ್ರನ್ ಆ ದೇವಾಲಯಕ್ಕೆ ಹೋದ ನಂತರ ಅಲ್ಲೊಂದಷ್ಟು ಸಂಶೋಧನೆಗಳನ್ನ ಮಾಡಿ ನನಗೂ ಕೂಡ ಒಂದು ಕಾಪಿಯನ್ನು ಕಳಿಸಿದ್ಲು. ಆ ದೇವಸ್ಥಾನ ಮಾಮೂಲಿ ದೇವಾಲಯಗಳಂತೆ ಇಲ್ಲ, ಅದು ಬೇರೆ ತರನೇ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಎಸ್ ಐ ರವೀಂದ್ರ, ಹೌದಾ, ನೀವ್ ಹೇಳ್ತಾ ಇರೋದನ್ನ ನೋಡಿದ್ರೆ ಆ ದೇವಾಲಯದಲ್ಲಿ ಏನೋ ಇದೆ ಅಂತ ನನಗೂ ಕೂಡ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಆನಂತರ ಎಸ್ ಐ ರವೀಂದ್ರ ಒಂದಿನ ಆ ದೇವಾಲಯಕ್ಕೆ ಹೋಗಿರ್ತಾನೆ. ಅದರೊಳಗೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಹುಡುಕಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಅಲ್ಲಿ ಒಂದು ಗವಿ ಕಾಣಿಸುತ್ತೆ. ತಕ್ಷಣ ಆ ಗವಿಯನ್ನ ತೆಗೆದುಕೊಂಡು ಕೊಮರಯ್ಯನ ದೊಡ್ಡಪ್ಪನ ಹತ್ರಕ್ಕೆ ಹೋಗಿ ವಿಷಯವೆಲ್ಲವನ್ನು ಕೂಡ ತಿಳಿದುಕೊಳ್ತಾನೆ. ಹಾಗೇನೆ ಲಕ್ಷ್ಮಿಯ ಒಡವೆಗಳನ್ನ ಅಡವಿಟ್ಟು ಬಲ್ಜಿ ಕಳಿಸಿದಂತ ದುಡ್ಡು ಎಲ್ಲಿ ಡ್ರಾ ಆಗಿದೆ ಅನ್ನೋದನ್ನ ತಿಳಿದುಕೊಳ್ತಾನೆ. ಆಗ ರಾಮುಲ ಆ ದುಡ್ಡನ್ನ ಕೇರಳದಲ್ಲಿ ವಿತ್ಡ್ರಾ ಮಾಡಿದಾಳೆ ಅನ್ನೋದನ್ನ ತಿಳಿದುಕೊಳ್ತಾನೆ. ಸೊ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಬಲ್ಜಿ ಇನ್ನೂ ಕೂಡ ಅಯೋಮಯದಲ್ಲಿ ಇರ್ತಾನೆ. ನಂತರ ಎಸ್ ಐ ರವೀಂದ್ರ ಮತ್ತು ಬಲ್ಜಿ ಕೊಮರಯ್ಯ ಇನ್ನೊಂದು ತಪ್ಪು ಮಾಡದಂತೆ ಅವನನ್ನ ತಡಿಬೇಕು ಅನ್ಕೊಳ್ತಾ ಇರ್ತಾರೆ. ಸೀನ್ ಕಟ್ ಮಾಡಿದ್ರೆ ಇನ್ನು ಹುಣ್ಣಿಮೆ ದಿನ ರಾತ್ರಿ ಕೊಮರಯ್ಯ ಅವರ ಊರಿನಲ್ಲಿರುವಂತಹ ದೇವಾಲಯದೊಳಕ್ಕೆ ಹೋಗಿ ಕೇರಳದ ಸ್ವಾಮೀಜಿ ಹೇಳ್ಕೊಟ್ಟಿರುವಂತಹ ಮಂತ್ರಗಳನ್ನ ಹೇಳ್ತಾ ಪೂಜೆಗಳನ್ನ ನಡೆಸ್ತಾ ಇರ್ತಾನೆ. ಆ ಟೈಮಲ್ಲಿ ಎತ್ತತ್ರ 300 ಆವುಗಳು ಅವನ ಸುತ್ತಲೂ ಬಂದು ಅವನನ್ನ ನೋಡ್ತಾ ಇರ್ತವೆ. ಆನಂತರ ಪೂಜೆ ಮುಗಿದುವುದ ನಂತರ ಕೊಮರಯ್ಯ ದೇವಾಲಯದೊಳಕ್ಕೆ ಹೋಗಿ ಆ ನಿಧಿಯನ್ನು ಹುಡುಕ್ತಾ ಇರ್ತಾನೆ. ಆನಂತರ ತನ್ನ ಹತ್ರ ಇರುವಂತಹ ನಕ್ಷೆಯ ಸಹಾಯದಿಂದ ಆ ರಹಸ್ಯ ನಿಧಿಯ ಬಾಗಿಲನ್ನ ಪತ್ತೆ ಮಾಡಿ ಅದರೊಳಗೆ ಹೋಗ್ತಾನೆ. ಆದ್ರೆ ಅದರೊಳಗೆ ಏನನ್ನು ನೋಡಿ ವಿಚಿತ್ರವಾಗಿ ಫೀಲ್ ಆಗ್ತಾನೆ. ಸೊ ಆನಂತರ ಅವನು ತನ್ನ ಮನೆಗೆ ಹೋಗ್ತಾನೆ. ಸಡನ್ ಆಗಿ ಪ್ರತ್ಯಕ್ಷವಾದಂತಹ ತನ್ನ ಗಂಡನನ್ನು ನೋಡಿದಂತಹ ಲಕ್ಷ್ಮಿ ತುಂಬಾ ಖುಷಿ ಆಗ್ತಾಳೆ ಮತ್ತು ಅವನನ್ನ ಮನೆಯೊಳಗೆ ಕರ್ಕೊಂಡೋಗಿ ಊಟವನ್ನು ಬಡಿಸ್ತಾಳೆ. ಮತ್ತು ಅವನನ್ನು ಕೇಳ್ತಾಳೆ, ನೀನು ಆ ದೇವಸ್ಥಾನಕ್ಕೆ ಹೋಗಿ ಬಂದಿದೆಯಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಕೊಮರಯ್ಯ, ಹೌದು, ನಾನು ಊರೊಳಕ್ಕೆ ಬರುವ ಮುಂಚೆ ಆ ದೇವಾಲಯದೊಳಕ್ಕೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬಂದೆ ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ, ಹೌದಾ, ಹಾಗಾದ್ರೆ ನಿನಗೆ ನಿಧಿ ಕಾಣಿಸ್ತಾ ಅಂತ ಕೇಳ್ತಾಳೆ. ಇನ್ನು ಇದೆಲ್ಲ ಕೂಡ ನನಗೆ ಯಾಕೆ ಗೊತ್ತಾಯ್ತು ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ, ನಾನು ನಿಮ್ಮ ದೊಡ್ಡಪ್ಪನನ್ನ ಮೀಟ್ ಮಾಡಿನಿ ಎಲ್ಲ ತಿಳ್ಕೊಂಡೆ ಅಂತಾಳೆ. ಇನ್ನು ತನ್ನ ಹೆಂಡತಿಗೆ ಎಲ್ಲವೂ ಗೊತ್ತಾಗಿದೆ ಅನ್ನೋದನ್ನ ತಿಳ್ಕೊಂಡಂತಹ ಕೊಮರಯ್ಯ, ಸರಿ ಲಕ್ಷ್ಮಿ, ನಿನಗೆಲ್ಲ ಕೂಡ ಗೊತ್ತಾಗಿದೆ ಅನ್ನೋದು ನನಗೆ ಅರ್ಥವಾಯ್ತು, ಆದ್ರೆ ನಾನು ಯಾವುದೇ ತಪ್ಪು ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ.
ಅದನ್ನ ಕೇಳಿದಂತ ಲಕ್ಷ್ಮಿ ಹೌದು ನಿಮಗೇನು ಕೂಡ ಗೊತ್ತಿಲ್ಲ ಆದರೆ ನೀವು ಏನು ಕೂಡ ಗೊತ್ತಿಲ್ಲದಂತೇನೆ ಆ ಸರ್ಪಂಚ್ ಮಗಳನ್ನ ಬಲಿ ಕೊಟ್ಟಿದ್ದೀರಿ ಮತ್ತು ಆ ಕವಿತಾಳನ್ನು ಕೂಡ ಕರ್ಕೊಂಡು ಹೋಗಿ ಕೊಂದು ಹಾಕಿದ್ದೀರಿ ಹೋಗ್ಲಿ ಅದೆಲ್ಲ ಒಂದು ಪಕ್ಕಕ್ಕಿರಲಿ ನಮ್ಮ ಪಕ್ಕದ ಮನೆಯ ರಾಮಲಾಳನ್ನು ಕೂಡ ಕೇರಳಕ್ಕೆ ಕರ್ಕೊಂಡು ಹೋಗಿ ರಕ್ತ ಕುಡಿದ್ಬಿಟ್ರಿ ಅಂತ ಹೇಳ್ತಾಳೆ ಅದನ್ನ ಕೇಳುತ್ತಲೇ ಕೊಮರಯ್ಯ ತುಂಬಾ ಶಾಕ್ ಆಗ್ತಾನೆ ನನಗೆ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂಭಯ್ಯ ಒಂದು ವಿಷಯ ಹೇಳಿದ ಅವತ್ತೊಂದಿನ ನಿಮ್ಮ ದೊಡ್ಡಪ್ಪ ನಿನ್ನನ್ನ ಮತ್ತು ರಾಮಲಾಳನ್ನ ಟ್ರೈನ್ ಗೆ ಹತ್ತಿಸಬೇಕಾದ್ರೆ ನೋಡಿದ್ನಂತೆ ಆನಂತರ ನಿಮ್ಮ ದೊಡ್ಡಪ್ಪನಿಗೆ ಮತ್ತು ರಾಮಲಗೆ ಏನ್ ಸಂಬಂಧ ಅಂತ ಅವರ ಮನೆಯಲ್ಲೆಲ್ಲ ಹುಡುಕ್ದೆ ಆಗ ರಾಮಲ ನಿಮ್ಮ ದೊಡ್ಡಪ್ಪನ ಜೊತೆಯಲ್ಲಿ ತೆಗೆಸಿಕೊಂಡಿದ್ದಂತ ಫೋಟೋ ಕಾಣಿಸ್ತು ತಕ್ಷಣ ನಾನು ನಿಮ್ಮ ದೊಡ್ಡಪ್ಪನ ಮನೆಗೆ ಹೋಗಿ ರಾಮಲ ಬಗ್ಗೆ ಕೇಳಿದೆ ಅದಕ್ಕೆ ಅವರು ಏನು ಹೇಳಿದ್ರು ಗೊತ್ತಾ ಆ ರಾಮಲಾಳನ್ನ ಕೊಲ್ಲೋದ್ರಲ್ಲಿ ತಪ್ಪೇ ಇಲ್ಲ ಅಂದ್ರು ಹಾಗಾಗಿನೇ ನಾನು ಕೂಡ ಅವರ ಊಟಕ್ಕೆ ವಿಷವನ್ನ ಬೆರೆಸಿ ಕೊಂದಾಗ್ದೆ ಅಂತ ಹೇಳ್ತಾಳೆ ಆ ಟೈಮಲ್ಲೇ ಕೊಮರಯ್ಯ ಕೂಡ ಕೆಳಕ್ಕೆ ಬಿದ್ದು ಹೋಗ್ತಾನೆ ಹೇಳಬೇಕಂದ್ರೆ ಲಕ್ಷ್ಮಿ ಕೊಮರಯ್ಯನಿಗೂ ಕೂಡ ಊಟದಲ್ಲಿ ವಿಷವನ್ನ ಹಾಕಿರ್ತಾಳೆ ಆಗ ಲಕ್ಷ್ಮಿ ಕೊಮರಯ್ಯನಿಗೆ ಒಂದು ವಿಷಯವನ್ನ ಹೇಳ್ತಾಳೆ ನೋಡ್ ಬಾವ ಸತ್ತೋಗಿರುವಂತ ನಿಮ್ಮ ದೊಡ್ಡಪ್ಪನಿಗೆ ನೀನ್ ಯಾವುದೋ ಮಾಯ ಮಂತ್ರಗಳಿಗೆ ಒಳಗಾಗಿ ರಾಮಲಾಳನ್ನ ಕೊಂದಾಕಿದೀಯ ಅನ್ನೋದು ಗೊತ್ತಿರಬಹುದು ಆದ್ರೆ ನನಗೆ ಗೊತ್ತು ನಿನಗೆ ಅವಳು ರಾಮಲ ಅಂತ ಗೊತ್ತಾಗಿನೇ ಕೊಂದಿದೀಯಾ ಅಂತ ನಿಮ್ಮಿಬ್ಬರನ್ನು ಕೂಡ ಒಬ್ಬ ಟ್ರಾನ್ಸ್ಜೆಂಡರ್ ನೋಡಿದ್ಲು ಆಕೆ ನನಗೆ ಆ ವಿಷಯವನ್ನ ಹೇಳಿದ್ಲು ಅಂತ ಹೇಳ್ತಾಳೆ ಅದನ್ನ ಕೇಳುತ್ತಲೇ ಕೊಮರಯ್ಯನ ಕಾಲು ಕೈಗಳು ಬಿದ್ದು ಹೋಗ್ತವೆ ಆದ್ರೆ ಲಕ್ಷ್ಮಿ ಮಾತ್ರ ಕೊಮರಯ್ಯನ ಕಡೆ ಗಮನ ಕೊಡದೆ ಮಾತಾಡ್ತಾನೆ ಇರ್ತಾಳೆ ಬಾವ ನಮ್ಮ ಬದುಕುಗಳು ಬದಲಾಗಬೇಕು ಅಂದ್ರೆ ನಾವು ಚೆನ್ನಾಗಿ ಓದ್ಕೊಳ್ಬೇಕು ಹೀಗೆ ಮಾಡ್ತಾ ಹೋದ್ರೆ ನಾವು ಬದಲಾಗೋದೇ ಇಲ್ಲ ಅದಕ್ಕಾಗಿನೇ ನಾನು ಆ ರಮೇಶ್ನ ಕೈಕಾಲನ್ನ ಹಿಡಿದು ನನ್ನ ಮಗನನ್ನ ಸ್ಕೂಲಲ್ಲಿ ಓದಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ನೀನಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ 15 ವರ್ಷಗಳ ಹಿಂದೆ ನನಗೆ ದೆವ್ವ ಇಟ್ಕೊಂಡಿದೆ ಅಂತ ನಮ್ಮಪ್ಪ ನಿಮ್ಮ ದೊಡ್ಡಪ್ಪನ ಹತ್ರ ನನ್ನನ್ನು ಕರ್ಕೊಂಡು ಬಂದಿದ್ರು ಆ ಟೈಮಲ್ಲಿ ನನ್ನ ತಂದೆ ಕೂಡ ನನ್ನನ್ನು ಕಾಪಾಡೋದಕ್ಕೆ ತುಂಬಾ ಭಯಪಟ್ಟಿದ್ರು ಆದ್ರೆ ನೀನು ಒಂಚೂರು ಕೂಡ ಭಯಪಡದೆ ಅವತ್ ನೀನು ನನ್ನನ್ನು ಕಾಪಾಡ್ದೆ ಅದರಿಂದಾಗಿನೇ ಅವತ್ತಿನಿಂದಲೂ ಕೂಡ ನಾನು ನಿನ್ನ ಇಷ್ಟಪಟ್ಟೆ ಅಂತ ಹೇಳ್ತಾಳೆ ಆದ್ರೆ ಇವತ್ ನಾನು ನಿನ್ನನ್ನು ಕೂಡ ಕೊಂದು ನಾನು ಕೂಡ ಸತ್ತೋಗ್ತೀನಿ ಅಂತ ಹೇಳ್ತಾಳೆ ಮತ್ತು ಅವಳು ಕೂಡ ವಿಷ ಬೆರೆಸಿದ ಅನ್ನವನ್ನ ತಿಂತಾಳೆ ಆನಂತರ ಒಂದು ಚಾಕುವನ್ನ ಇಟ್ಕೊಂಡು ಬಂದು ಕೊಮರಯ್ಯನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾಳೆ ಅದೇ ಟೈಮಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಲಕ್ಷ್ಮಿಯನ್ನ ಶೂಟ್ ಮಾಡಿ ಕೊಂದು ಹಾಕ್ತಾನೆ ಆದ್ರೆ ಅವಳು ಸಾಯುವಂತ ಕೊನೆ ಕ್ಷಣದವರೆಗೂ ಕೊಮರಯ್ಯನನ್ನ ನೆನಪಿಸಿಕೊಳ್ತಾಳೆ ಸತ್ತು ಹೋಗ್ತಾಳೆ ಇನ್ನು ನೆಕ್ಸ್ಟ್ ಡೇ ಬಲ್ಜಿ ಮತ್ತು SI ರವೀಂದ್ರ ಊರೊಳಗೆ ಬರ್ತಾರೆ ಮತ್ತು ಆ ಎರಡು ಶವಗಳನ್ನ ಸುಟ್ಟು ಹಾಕ್ತಾರೆ ಆದ್ರೆ ಅದರಲ್ಲಿರುವಂತ ಒಂದು ಡೆಡ್ ಬಾಡಿ ಏನು ಲಕ್ಷ್ಮಿದು ಆದ್ರೆ ಇನ್ನೊಂದು ಯಾರ್ದು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಮೋಸ್ಟ್ಲಿ ಅದು ಕೊಮರಯ್ಯನ ದೊಡ್ಡಪ್ಪಂದೇ ಇರ್ಬೋದು ಇನ್ನು ಬಲ್ಜಿ SI ರವೀಂದ್ರ ಹತ್ರ ಮಾತಾಡ್ತಾ ಸರ್ ನಮ್ಮ ಈ ಜಂಗಯ್ಯ ಅವನ ಅತ್ತಿಗೆಯನ್ನ ಯಾವತ್ತೂ ಕೂಡ ತನ್ನ ತಾಯಿ ಅಂತಲೇ ಭಾವಿಸಿದ್ದ ಆದ್ರೆ ಇವತ್ತು ಆಕೆನೇ ಸತ್ತೋಗ್ಬಿಟ್ಟಿದ್ದಾಳೆ ಅನ್ನೋದು ಗೊತ್ತಾದ್ರೆ ಅವನು ಮತ್ತೆ ಇಲ್ಲಿಗೆ ವಾಪಸ್ ಬಂದೇ ಬರ್ತಾನೆ ಇನ್ನು ಆ ಜಂಗಯ್ಯ ಎಲ್ಲಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತಲ್ವಾ ಸರ್ ಅಂತ ಕೇಳ್ತಾನೆ ಆಗ್ಲಿ ಜಂಗಯ್ಯ SI ರವೀಂದ್ರಗೆ ಕಾಲ್ ಮಾಡಿ ಸರ್ ನಾವು ಬಂದಿದ್ದಂತ ಕೆಲಸ ಮುಗಿದು ಹೋಯ್ತು ನಾವೀಗ ನಡೀತಾ ನಡೀತಾ ಊರಿನ ಕಡೆ ಬರ್ತಾ ಇದ್ದೀವಿ ಮತ್ತು ಊರಿಗೆ ಬರೋಷ್ಟರಲ್ಲಿ 21 ದಿನ ಆಗ್ಬೋದು ಅಂತ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ದೇವ್ SI ರವೀಂದ್ರ ಹಾಗೆ ಸಿಮ್ರನ್ನ ಫ್ರೆಂಡ್ ಜೊತೆಗೆ ಹೊಸದಾಗಿ ಬಂದಂತ ವ್ಯಕ್ತಿಯ ಜೊತೆ ಹರಟೆ ಹೊಡಿತಾ ಇರ್ತಾರೆ ಸೊ ಇಲ್ಲಿಗೆ ಮಾವೂರಿ ಪೊಲಿಮೇರ ಪಾರ್ಟ್ 2 ಎಂಡ್ ಆಗುತ್ತೆ ಬಹುಶಃ ಈ ಸ್ಟೋರಿಯ ಫೈನಲ್ ಎಂಡಿಂಗ್ ಪೊಲಿಮೇರ ಪಾರ್ಟ್ 3 ನಲ್ಲಿ ಸಿಗೋದೋ ಏನೋ ಅಲ್ಲಿವರೆಗೂ ನಮಸ್ಕಾರ